Bye. Hello children, hello. Now good morning everybody. You are familiar with the Lakshmi Madam. She have done many English lessons. Now I am going to do the science lesson for 6th standard, chapter 1, food. Where does it come from? So what did you eat at home? So let us come to the chapter. What did you eat at home today? So Nilvutto. ನಾನೀಗ ಫುಡ್ ಅಂದರೆ ಆಹಾರದ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಕಮ್ ನೌ ಲೆಟ್ ಅಸ್ ಸ್ಟಾರ್ಟ್. ವಾಟ್ ಡಿಡ್ ಯು ಈಟ್ ಅಟ್ ಹೋಮ್ ಟುಡೇ? ನೀವು ಇವತ್ತು ಏನು ಊಟ ಮಾಡಿದ್ರಿ ಮನೆಯಲ್ಲಿ? ಫೈಂಡ್ ಔಟ್ ವಾಟ್ ಯುವರ್ ಫ್ರೆಂಡ್ ಈಟ್ ಟುಡೇ. ನಿಮ್ಮ ಫ್ರೆಂಡ್ ಸ್ನೇಹಿತ ಏನು ತಿಂದಾನೆ, ನೀವೇನು ತಿಂದಿದ್ದಾರೆ ನೋಡ್ಕೊ ತಿಂದಿದ್ದೀರಾ? ಡಿಡ್ ಯು ಈಟ್ ದ ಸೇಮ್ ಕೈಂಡ್ ಆಫ್ ಫುಡ್ ಎಸ್ಟರ್ಡೇ ಆ್ಯಂಡ್ ಟುಡೇ? ನಿನ್ನೆ ತಿಂದಿದ್ದು ಆಹಾರನೇ ಇವತ್ತು ಅದೇ ಆಹಾರ ತಗೊಂಡಿದ್ದೀರಾ? ನೀವು ಅದೇ ಫುಡ್ ತಗೊಂಡಿದ್ದೀರಾ? We all eat different kinds of food of different types, isn't it? ಅಂದರೆ ನೆನ್ನೆ ತಿಂದಿದ್ದು ಇವತ್ತು ತಿನ್ನಲ್ಲ, ಇವತ್ತಿನ ನಾಳೆ ತಿನ್ನಲ್ಲ, ಬೆಳಗ್ಗೆ ತಿಂದು ಮಧ್ಯಾಹ್ನ ತಿನ್ನಲ್ಲ. ಹಾಗೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಫುಡ್ಡನ್ನು ನಾವು ತಗೋತೀವಿ ಅಲ್ವಾ? ಸೊ ನಾವು ಈಗ ಫುಡ್ ವೆರೈಟಿ 1.1 ಫುಡ್ ವೆರೈಟಿ ಹೋಗಿ ವೆರೈಟೀಸ್ ಎಷ್ಟು ವೆರೈಟೀಸ್ ಯಾವ ವೆರೈಟೀಸ್ ಹೇಗಿದೆ ಏನು ಸಿಗುತ್ತೆ ಅದನ್ನೆಲ್ಲ ನೋಡೋಣ. ಆ್ಯಕ್ಟಿವಿಟಿ 1. Ask your friends in the school about the items they would be eating during a day. ನೀವು ಪ್ರತಿದಿನ ಒಂದೊಂದು ದಿನಾನು ನಿನ್ನ ಫ್ರೆಂಡ್ಸು ಈ ಅವತ್ತಿನ ದಿನ ಇವತ್ತಿರ್ಬೋದು ಒಂದು ದಿನ ಏನೇನು ತಿಂದಿದ್ದಾರೆ ಅಂತ ಕೇಳಿ, ಯಾರೋ ಒಂದು ಫ್ರೆಂಡ್ನ ಕೇಳಿ. ಸೀ ಇಫ್ ಯು ಕ್ಯಾನ್ ಆಲ್ಸೋ ಗೆಟ್ ದಿಸ್ ಇನ್ಫಾರ್ಮೇಷನ್ ಫ್ರಮ್ ಫ್ರೆಂಡ್ಸ್ ಸ್ಟೇಯಿಂಗ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ. ನೋಡು, ಆ ಹುಡುಗ ಹೇಳಿದ್ದಾನಲ್ಲ ಅದೇ ಥರ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಹುಡುಗರು ಹೇಳಿದ ಉತ್ತರನೂ ಈ ಹೇಳಿದ ಉತ್ತರನೂ ಒಂದೇ ಥರ ಇರುತ್ತೆ ನೋಡಿ. ಇಸ್ಟ್ ಆಲ್ ದ ಐಟಮ್ಸ್ ಇನ್ ಯರ್ ನೋಟ್ ಬುಕ್ ಆ್ಯಸ್ ಗಿವನ್ ಇನ್ ಟೇಬಲ್ 1.1 ಆ್ಯಸ್ ಫಾರ್ ಮೆನಿ ಫ್ರೆಂಡ್ಸ್. ನೋಡಿ, ನಿಮ್ಮ ಫ್ರೆಂಡ್ ಒಬ್ಬ ಇರ್ತಾನೆ ಬೇರೆ ದೇಶದ ಬೇರೆ ರಾಜ್ಯದವನು ಬಂದು ಇಲ್ಲಿ ಓದ್ತಾ ಇರ್ಬೋದು ನಿಮ್ಮ ಸ್ಕೂಲು, ಅವನ್ನ ಕೇಳಿ. ಆಮೇಲೆ ಇನ್ನೊಬ್ಬ ನಮ್ಮ ರಾಜ್ಯಕ್ಕೆ ಸೇರಿದ ಹುಡುಗನ ಅವನ್ನ ಕೇಳಿ, ಐಟಮ್ಸ್ ಕೇಳಿ, ಡಿಫ್ರೆಂಟ್ ಐಟಮ್ಸ್ ಏನೇನು ತಿಂದಿರೋ ಒಂದೊಂದು ಅದು ಬೇರೆ ಬೇರೆ ಆಗಿರುತ್ತೆ. ಅದನ್ನು ಒಂದು ಚಾರ್ಟ್ ಮಾಡಿ, ವಾಟ್ ಡು ವಿ ಈಟ್ ಅಂತ. ಮೊದಲನೇ ಚಾರ್ಟಲ್ಲಿ ನೇಮ್ಸ್ ಆಫ್ ದ ಸ್ಟೂಡೆಂಟ್ ನೋಡಿ, ಅಲ್ಲಿ ಪೇಜ್ ನಂಬರ್ ಫಿಗರ್ ಮೊದಲು ಪಾಠದಲ್ಲಿ ಫಿಗರ್ 1.1 ಅಂತ ಇದೆ, ಅಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲಲ್ಲಿ ನೇಮ್ಸ್ ಆಫ್ ದ ಸ್ಟೂಡೆಂಟ್, ಆ ಸ್ಟೂಡೆಂಟ್ ಹೆಸರು, ನೀವು ಯಾರು ಯಾವ ಸ್ಟೂಡೆಂಟಿಂದ ನೀವು ಪಡಿತಾ ಇದ್ದೀರಾ ವಿಷಯಗಳನ್ನು ಅವನ ಹೆಸರು, ಪಕ್ಕದಲ್ಲಿ ಫುಡ್ ಐಟಮ್ಸ್ ಈಟನ್ ಇನ್ ಎಡೆ, ಆ ದಿನ ಅವನು ಏನೇನು ತಿಂದಿದ್ದಾನೆ ಒಂದು ಒಂದೊಂದಾಗಿ ಬರೀರಿ. ಬರೆದಾಗ ದಿಸ್ ಸೀಮ್ ಟು ವಿ ಸೋ ಮಚ್ ವೆರೈಟಿ ಇನ್ ದ ಫುಡ್ ದಟ್ ವಿ ಈಟ್, ವಾಟ್ ಆರ್ ದೀಸ್ ಫುಡ್ ಐಟಮ್ಸ್ ಮೇಡಮ್? ನೋಡಿದ್ರೆ ಆ ಹುಡುಗ ಈ ಹುಡುಗ ಇಬ್ಬರೂ ಬೇರೆ ಬೇರೆ ಐಟಮ್ಸ್ ಫುಡ್ ಐಟಮ್ಸ್ ಬೇರೆ ಬೇರೆ ಎಲ್ಲ ತಿಂದಿರ್ತಾರೆ. ಸೊ ನಾವೀಗ ಈ ಫುಡ್ ಐಟಮ್ಸ್ ಎಲ್ಲ ಯಾವುದರಿಂದ ಮಾಡಿದೆ ಅಂತ ತಿಳ್ಕೊಬೇಕು. ಥಿಂಗ್ ಅಬೌಟ್ ರೈಸ್ ಕುಕ್ಡ್ ಐಟಮ್, ಮನೇಲಿ ಅನ್ನ ಮಾಡಿ ಯೋಚನೆ ಮಾಡಿ, ಅನ್ನ ಅದನ್ನು ರೈಸ್ ಅಕ್ಕಿಯಿಂದ ಮಾಡ್ತೀವಿ. ವಿ ಟೇಕ್ ರಾ ರೈಸ್ ಆ್ಯಂಡ್ ಬಾಯ್ಲ್ ಇಟ್ ಇನ್ ವಾಟ್, ನಾವು ಅಕ್ಕಿನ ಸಾಧಾರಣ ಹಸಿ ಅಕ್ಕಿನ ತೊಗೊಂಡು ತೊಳೆದು ನೀರಲ್ಲಿ ಬೇಯಿಸಿ ಅನ್ನ ಮಾಡ್ತೀವಿ. ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಆರ್ ಮೆಟೀರಿಯಲ್ಸ್ ಆರ್ ಇಂಗ್ರೀಡಿಯೆಂಟ್ಸ್ ಆರ್ ನೀಡೆಡ್ ಟು ಪ್ರಿಪೇರ್ ಎ ಡಿಶ್ ಆಫ್ ಬಾಯ್ಲ್ಡ್ ರೈಸ್. ನೋಡಿ, ಈಗ ಅನ್ನ ಮಾಡೋಕ್ಕೆ ಎರಡೇ ಎರಡು ಐಟಮ್ ಬೇಕು, ಯಾವ ನೀರು ಅಕ್ಕಿ. ಸೊ ಇದೇ ಥರ ಆನ್ ದ ಅದರ್ ಹ್ಯಾಂಡ್ ಸಮ್ ಫುಡ್ ಐಟಮ್ ಆರ್ ಮೇಡ್ ವಿತ್ ಮೆನಿ ಇಂಗ್ರೀಡ್, ಆದರೆ ಕೆಲವು ಐಟಮ್ಸ್ ಏನು ತುಂಬ ಪದಾರ್ಥಗಳಿಂದ ಮಾಡಿರುತ್ತೆ. ಟು ಪ್ರಿಪೇರ್ ಎಕ್ಸಾಂಪಲ್ ವೆಜಿಟೇಬಲ್ ಕರಿ, ಹುಳಿನೋ ಏನಾದರೂ ಮಾಡೋಕ್ಕೆ ಹೋದರೆ ತರಕಾರಿ ಇದು ಏನೋ ಮಾಡೋಕ್ಕೆ ಹೋದಾಗ ಯು ನೀಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆಜಿಟೇಬಲ್ಸ್, ವೆಜಿಟೇಬಲ್ಸ್ ಬೇಕಾಗತ್ತೆ. ಅದಕ್ಕೆ ಸಾರು ಮಾಡೋಕ್ಕೂ ನೋಡಿ, ಸಾರು ಮಾಡೋಕ್ಕೆ ತರಕಾರಿ ಬೇಕಾಗತ್ತೆ, ಸಾಲ್ಟ್ ಉಪ್ಪು ಬೇಕು, ಸ್ಪೈಸಸ್ ಮಸಾಲೆ ಸಾಮಾನುಗಳು ಬೇಕು, ಆಯಿಲ್ ಎಣ್ಣೆ ಬೇಕು. ನೋಡಿ, ಈ ಥರ ಅನೇಕ ಐಟಮ್ಸ್ ಫುಡ್ ಮಾಡೋದು ತಯಾರು ಮಾಡೋಕ್ಕೆ ಐಟಮ್ ಥರ ತಯಾರು ಮಾಡೋದು ಅನೇಕ ಐಟಮ್ಸು ಬೇಕು ಅಲ್ವಾ? ಸೊ ಈಗ ಆ್ಯಕ್ಟಿವಿಟಿ 2 ಹೋಗೋಣ. ಚೂಸ್ ಸಮ್ ಆಫ್ ದ ಐಟಮ್ಸ್ ಯು ಲಿಸ್ಟೆಡ್ ಇನ್ ಟೇಬಲ್. ಈಗ 1.1 ಐಟಮ್ಸ್ ಎಲ್ಲ ಲಿಸ್ಟ್ ಮಾಡಿದ್ದೀರಲ್ಲ, ಅದರಲ್ಲಿ ಟ್ರೈ ಟು ಫೈಂಡ್ ಔಟ್ ವಾಟ್ ಇಂಗ್ರೀಡಿಯೆಂಟ್ಸ್ ಆರ್ ಯೂಸ್ ಟು ಪ್ರಿಪೇರ್ ದಿ, ಅಂದರೆ ಕೆಲವು ಐಟಮ್ಸ್ ನೀವೇ ಒಂದು ಲಿಸ್ಟ್ ಮಾಡಿ, ಏನಾದರೂ ಇದು ಚಪಾತಿ ದೋಸೆ ಇದು ಬರೆದ್ಬಿಟ್ಟು ಅದರಲ್ಲಿ ಅದನ್ನು ಅದರಿಂದ ಯಾವ್ಯಾವ ಐಟಮ್ಸಿಂದ ಅದು ತಯಾರಾಗಿದೆ ಈಸ್ ಬಿ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಎಲ್ಡರ್ಸ್ ಅಟ್ ಹೋಮ್. ಮನೆಯಿಂದ ಎಲ್ಡರ್ಸ್ನಾದರೂ ಕೇಳಿ ತಿಳ್ಕೊಂಡು ಪ್ರತಿಯೊಂದು ಫುಡ್ ಐಟಮು ಯಾವ್ಯಾವ ಪದಾರ್ಥಗಳಿಂದ ಮಾಡಿದೆ ಅಂತ ಬರೀರಿ. ಅದನ್ನು ಲಿಸ್ಟ್ 1.2 ಅಂತ ಇದೆ ನೋಡಿ, ಅಲ್ಲಿ ಅದನ್ನು ಬರೀರಿ. ಸಮ್ ಎಕ್ಸಾಂಪಲ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ,
ಆದರೆ ಅದೇ ಥರ ಒಂದು ಎಕ್ಸಾಂಪಲ್ ಏನಿಲ್ಲಿ ಫುಡ್ ಐಟಮ್ ಅಂತ ಕೊಟ್ಟಿದ್ದೆ, ಕೆಳಗಡೆ ಹಾಟ್ ಚಪಾತಿ ರೋಟಿ ಚಪಾತಿ ಅದ್ರ ಪಕ್ಕ ಏನು ಕೊಟ್ಟಿದ್ದಾರೆ, ಏನೇನು ಬೇಕು ಅದಕ್ಕೆ, ಅಟ್ಟ ಅಂದರೆ ಹಿಟ್ಟು ಬೇಕು, ವಾಟರ್ ಬೇಕು, ಬರಲಿ ಹಂಗೆ ಒಂದು ಐಟಮ್ ಬರೀದಿ ಲೆಫ್ಟ್ ಸೈಡು, ಬಲಗಡೆ ಆ ಫುಡ್ ಐಟಮ್ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ಬರಿ. ವಾಟ್ ಇದರಿಂದ ನಾವು ಏನ್ತೀವಿ ಆಮೇಲೆ ಅದನ್ನು ಒಂದು ಸರಿ ನೋಡಿ, ವಾಟ್ ಡು ವಿ ಫೈನ್ ಏನಿತ್ತು ಗೊತ್ತಾಗುತ್ತೆ ನಮಗೆ. ಡು ವಿ ಫೈನ್ ಸಮ್ ಇಂಗ್ರೀಡಿಯೆಂಟ್ಸ್ ಕಾಮನ್ ಫಾರ್ ಡಿಫ್ರೆಂಟ್, ನಮಗೆ ಎಲ್ಲ ಬೇರೆ ಎಲ್ಲ ಐಟಮ್ ಒಂದೇ ಥರ ಐಟಮ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ತೀವ, ಇಲ್ಲ ಒಂದೊಂದು ಬಿಟ್ಟು ಬೇರೆ ಬೇರೆ ಫುಡ್ಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ವೇರ್ ಡು ದೀಸ್ ಇಂಗ್ರೀಡಿಯೆಂಟ್ಸ್ ಕಮ್, ಈ ಇಂಗ್ರೀಡಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ ನಮಗೆ, ತಯಾರು ಮಾಡಿ ಗೋಧಿ ಹಿಟ್ಟು ನೀರು ಅದೆಲ್ಲ ಎಲ್ಲಿ ಸಿಗುತ್ತೆ ಮುಂದಕ್ಕೆ ಹೋಗೋಣ. 1.2 ಅಂದರೆ ಫುಡ್ ಮೆಟೀರಿಯಲ್ಸ್ ಆ್ಯಂಡ್ ಸೋರ್ಸಸ್. ಈಗ ನಮಗೆ ಎಲ್ಲಿಂದ ಫುಡ್ ಮೆಟೀರಿಯಲ್ ಸಿಗುತ್ತೆ ಅಂತ ತಿಳ್ಕೊಬೇಕು. ಸೋರ್ಸಸ್ ಅಂದರೆ ಎಲ್ಲಿಂದ ಮೂಲಗಳು ಎಲ್ಲಿಂದ. ಇಟ್ ಮೇ ಬಿ ಈಸಿ ಫಾರ್ ಅಸ್ ಟು ಗೆಸ್ ದ ಸೋರ್ಸಸ್ ಆಫ್ ಸಮ್ ಆಫ್ ದ ಇಂಗ್ರೀಡಿಯೆಂಟ್ಸ್ ದಟ್ ವಿ ಲಿಸ್ಟೆಡ್ ಇನ್ ದ ಟೇಬಲ್ 1.2. ಇದರಲ್ಲೇನೋ ನಮ್ಗೆ ಈಸಿಯಾಗಿ ನಾವು ಲಿಸ್ಟ್ ಮಾಡಿದ್ದೀವೋ ಅದ್ರಲ್ಲಿ ಗೊತ್ತಾಗೋಗುತ್ತೆ ಎಲ್ಲಿಂದ ಯಾವುದರಿಂದ ಸಿಗುತ್ತೆ ಅಂತ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲಿಂದ ಸಿಗುತ್ತೆ, ವೇರ್ ಡು ದೇ ಕಮ್ ಫ್ರಮ್. ಅದೇ ತರಕಾರಿ ಮತ್ತು ಹಣ್ಣುಗಳು ಎಲ್ಲಿಂದ ಬರುತ್ತೆ, ಪ್ಲ್ಯಾಂಟ್ಸ್ ಆಫ್ ಕೋರ್ಸ್, ತರಕಾರಿಗಳೆಲ್ಲ ತರಕಾರಿ ಹಣ್ಣುಗಳೆಲ್ಲ ಗಿಡಗಳಿಂದ ಸಿಗುತ್ತೆ ಅಂತ ನಮಗೆ ಗೊತ್ತು. ವಾಟ್ ಆರ್ ದ ಸೋರ್ಸಸ್ ಆಫ್ ರೈಸ್ ಆರ್ ವೀಡ್, ಆಮೇಲೆ ಅಕ್ಕಿ ಮತ್ತು ಗೋಧಿ ಎಲ್ಲಿಂದ ಸಿಗುತ್ತೆ ನಮಗೆ. ಯು ಮೇ ಹ್ಯಾವ್ ಸೀನ್ ಪ್ಯಾಡಿ ಆರ್ ವೀಟ್ ಫೀಲ್ಡ್ಸ್ ವಿತ್ ರೋಸ್ ಆ್ಯಂಡ್ ರೋಸ್ ಆಫ್ ಪ್ಲ್ಯಾಂಟ್ಸ್ ವಿಚ್ ಗಿವ್ ಅಸ್ ದೀಸ್ ಗ್ರೈನ್ಸ್. ನಾವು ಇದನ್ನು ಅಕ್ಕಿನ ಭತ್ತದಿಂದ ತೆಗಿತೀವಿ, ಆ ಭತ್ತ ಆಮೇಲೆ ಈ ಗೋಧಿ ಇದನ್ನೆಲ್ಲ ನಾವು ಅನೇಕ ಹೊಲಗಳಲ್ಲಿ ಗದ್ದೆಗಳಲ್ಲಿ ಬೆಳಿತೀವಿ, ನೋಡಿರ್ತೀರ ನೀವು. ಆ್ಯಂಡ್ ದೆನ್ ದೇರ್ ಆರ್ ಸಮ್ ಫುಡ್ ಐಟಮ್ಸ್ ಲೈಕ್ ಮಿಲ್ಕ್ ಎಗ್ಸ್ ಆ್ಯಂಡ್ ಮೀಟ್ ವಿಚ್ ಆಫ್ ದೀಸ್ ಆರ್ ವಿಚ್ ಕಮ್ ಫ್ರಮ್ ಆ್ಯನಿಮಲ್ಸ್. ಆಮೇಲೆ ಕೆಲವು ಐಟಮ್ಸ್ ನೋಡಿದ್ದೀವಿ ನೋಡಿ, ಮಿಲ್ಕು ಅಂದರೆ ಹಾಲು, ಎಗ್ಸ್ ಮೊಟ್ಟೆ, ಮೀಟ್ ಅಂದರೆ ಮಾಂಸ, ಇದೆಲ್ಲ ಎಲ್ಲಿಂದ ಸಿಗುತ್ತೆ? ಇದು ಅಫ್ಕೋರ್ಸ್ ಆ್ಯನಿಮಲ್ಸಿಂದ ಸಿಗುತ್ತೆ, ಪ್ರಾಣಿಗಳಿಂದ ಸಿಗುತ್ತೆ. ಓಕೆ, ಈಗ ನಮ್ಗೆ ಗೊತ್ತಾಯಿತು ಪ್ಲ್ಯಾಂಟ್ಸ್ ಆ್ಯನಿಮಲ್ಸ್ ಎರಡೂ ನಮಗೆ ಫುಡ್ ಐಟಮ್ಸ್ನ ಕೊಡುತ್ತೆ. ಈ ಆ್ಯಕ್ಟಿವಿಟಿ 3 ಹೋಗೋಣ. ಲೆಟ್ ಅಸ್ ಟೇಕ್ ದ ಫುಡ್ ಐಟಮ್ಸ್ ಲಿಸ್ಟೆಡ್ ಅರ್ಲಿಯರ್ ಆ್ಯಂಡ್ ಟ್ರೈ ಟು ಫೈಂಡ್ ಔಟ್ ವೇರ್ ದೇ ಕಮ್ ಫ್ರಮ್. ಈಗ ನಾವು ಮೊದಲಿಂದ ನೋಡೋಣ ದ ಇಂಗ್ರೀಡಿಯಂಟ್ಸ್ ಅಂದರೆ ಸೋರ್ಸ್ ಎಲ್ಲಿಂದ ಸಿಗುತ್ತೆ ಅಂತ ಸೋರ್ಸಸ್. ಸಮ್ ಎಕ್ಸಾಂಪಲ್ ಇಲ್ಲಿ 1.3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದೇ ಥರ ನೀವು ಅನೇಕ ಎಕ್ಸಾಂಪಲ್ಸ್ನ ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ನೋಡಿ, ಇಡ್ಲಿ ಅಂತ ಕೊಟ್ಟಿದ್ದಾರೆ. ಇಡ್ಲಿ ಯಾವುದ್ರೆ ಏನೇನು ಮಾಡ್ತೀವಿ, ಇಡ್ಲಿ ಏನು ಏನೇನು ಬೇಕು ಇಡ್ಲಿ ತಯಾರು ಮಾಡೋಕ್ಕೆ? ರೈಸ್ ಅಕ್ಕಿ ಬೇಕು, ಉರ್ದಾಲ್ ಅಂದರೆ ಉದ್ದಿನ ಬೇಳೆ ಬೇಕು, ಸಾಲ್ಟ್ ಉಪ್ಪು ಬೇಕು, ಆಮೇಲೆ ವಾಟರ್ ನೀರು ಬೇಕು. ಇದೆಲ್ಲ ಎಲ್ಲಿಂದ ಸಿಗುತ್ತೆ? ಪ್ಲ್ಯಾಂಟ್. ಈ ರೈಸ್ ಅನ್ನೋದು ಎಲ್ಲಿಂದ ಸಿಗುತ್ತೆ? ಅಕ್ಕಿ ನಮಗೆ ಪ್ಲ್ಯಾಂಟ್ಸಿಂದ ಸಿಗುತ್ತೆ. ಈ ಥರ ಈ ಕಡೆ ಇಂಗ್ರೀಡಿಯೆಂಟ್ಸ್ ಏನೇನು ತಯಾರು ಮಾಡಿದ್ರೆ ಈ ಕಡೆ ಸೋರ್ಸಸ್, ಆ ಥರ ಒಂದು ಟೇಬಲ್ನ ಮಾಡಿ. ಇನ್ನೊಂದು ಕೊಟ್ಟಿದೆ ನೋಡಿ, ಈಗ ಚಿಕನ್ ಕರಿ. ಚಿಕನ್ಗೆ ಏನೇನು ಬೇಕು? ಚಿಕನ್ ಅಂದರೆ ಚಿಕನ್ನು, ಸ್ಪೈಸಸ್ ಮಸಾಲೆ ಪದಾರ್ಥಗಳು, ಆಯಿಲ್ ಬೇಕು, ಗೀ ಬೇಕು, ಎಣ್ಣೆ ತುಪ್ಪ ಬೇಕು, ವಾಟರ್ ನೀರು ಬೇಕು. ಈಗ ಚಿಕನ್ ಎಲ್ಲಿಂದ ಸಿಗುತ್ತೆ? ಆ್ಯನಿಮಲ್ ಪ್ರಾಣಿಯಿಂದ ಸಿಗುತ್ತೆ. ಆಯಿಲ್ ಗೀ ಎಲ್ಲಿ ಸಿಗುತ್ತೆ? ಅದು ಪ್ಲ್ಯಾಂಟ್ಸಲ್ಲೂ ಸಿಗ್ಬೋದು, ಆ್ಯನಿಮಲ್ಸಲ್ಲೂ ಸಿಗ್ಬೋದು ಅಲ್ವಾ? ಗೀನ ಆ್ಯನಿಮಲ್ಸಿಂದ ಸಿಗುತ್ತೆ ಅಲ್ವಾ? ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ತೀವಿ. ಆಯಿಲ್ಲು ಅಷ್ಟೇ, ಆಯಿಲ್ ಎಲ್ಲಿ ಸಿಗುತ್ತೆ? ಪ್ಲ್ಯಾಂಟ್ಸ್ ಸಸ್ಯಗಳಿಂದ ಸಿಗುತ್ತೆ. ಈ ಥರ ಎಲ್ಲ ಐಟಮ್ಸ್ನು ಪ್ರಿಪೇರ್ ಮಾಡಿ ಒಂದು ಲಿಸ್ಟನ್ನು ಮಾಡಬೇಕು. ಮಾಡಿದ್ಮೇಲೆ ವಾಟ್ ಟು ಬಿ ಕನ್ಕ್ಲೂಡ್ ಫ್ರಮ್ ಆ್ಯಕ್ಟ್, ಇದರಿಂದ ನಮಗೆ ಏನು ತಿಳಿಯುತ್ತೆ? ಪ್ಲ್ಯಾಂಟ್ಸ್ ಆರ್ ದ ಸೋರ್ಸಸ್ ಆಫ್ ಫುಡ್ ಇಂಗ್ರೀಡಿಯೆಂಟ್ಸ್ ಲೈಕ್. ನೋಡಿ, ನಮಗೆ ಪ್ಲ್ಯಾಂಟ್ಸಿಂದ ನಮಗೆ ಏನೇನು ಸಿಗುತ್ತೆ ಅಂದರೆ, ಸಸ್ಯಗಳಿಂದ ಗ್ರೈನ್ಸ್, ಸೀರಿಯಲ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಕಾಳುಗಳು, ಬೇಳೆಕಾಳುಗಳು, ಆಮೇಲೆ ತರಕಾರಿಗಳು, ಹಣ್ಣುಗಳು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅದೇ ಥರ ಪ್ರಾಣಿಗಳು ಕೂಡ ಅವರು ನಮಗೆ ಏನೇನು ಕೊಡುತ್ತವೆ? ಹಾಲು, ಮೊಟ್ಟೆ, ಮಾಂಸ ಇಲ್ಲ. ಆಮೇಲೆ ಇದಕ್ಕೆ ಹೋದರೆ ಏನಾಗುತ್ತೆ? ಕೌಸ್, ಗೋಟ್ಸ್ ಅವೆಲ್ಲ ಏನು ಕೊಡುತ್ತೆ? ಬಫೆಲೋ, ಹಸು, ಬೆಕ್ಕು, ಎಮ್ಮೆ ಇವೆಲ್ಲ ನಮಗೆ ಇವೆಲ್ಲ ಕೊಡುವಂಥ ಪ್ರಾಣಿಗಳು ಏನೇನು? ಮಿಲ್ಕನ್ನು ಕೊಡುತ್ತೆ, ಹಾಲು. ಈ ಮಿಲ್ಕಿಂದ ನಾವು ಏನೇನು ಮಾಡ್ತೀವಿ? ಮಿಲ್ಕ್ ಪ್ರಾಡಕ್ಟ್ಸ್ ಏನೇನು ತಯಾರು ಮಾಡ್ತೀವಿ? ಬಟರ್, ಬೆಣ್ಣೆ, ಅದರಿಂದ ತುಪ್ಪ, ಮೊಸರು ಎಲ್ಲ ತಯಾರು ಮಾಡ್ತೀವಿ. ಕ್ಯಾನ್ ಯು ನೇಕ್ ಸಮ್ ಅದರ್ ಆ್ಯನಿಮಲ್ಸ್ ವಿಚ್ ಗಿವ್ ಅಸ್ ಮಿಲ್ಕ್? ಈಗ ನಾನು ಬಫೆಲೋ ಅಂತ ಹೇಳಿದೆ, ಕೌ ಬೆಳೆ, ಅದೇ ಥರ ನೀವಿನ್ನೂ ಲಿಸ್ಟ್ ಮಾಡಿ ಯಾವ್ಯಾವ ಆ್ಯನಿಮಲ್ಸ್ ನಮಗೆ ಮಿಲ್ಕ್ ಕೊಡುತ್ತೆ ಅಂತ. ಓಕೆ, ಈಗ ಮುಂದಕ್ಕೆ ಪ್ಲ್ಯಾಂಟ್ ಪಾಟ್. ಈಗ ನಾವು ಪ್ಲ್ಯಾಂಟ್ ಸಿಗುತ್ತೆ ಅಂತ ಸಿಗುತ್ತೆ ಅಂತ ಗೊತ್ತಾಯ್ತು. ಈಗ ಪ್ಲ್ಯಾಂಟ್ ನಾವು ಓದಬೇಕು, ಪ್ಲ್ಯಾಂಟ್ಗಳ ವಿವಿಧ ಭಾಗಗಳು ಹೋಗಬೇಕು, ಭಾಗಗಳನ್ನು ಓದ್ಕೊ. ಪ್ಲ್ಯಾಂಟ್ಸ್ ಆ್ಯಂಡ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಪ್ಲ್ಯಾಂಟ್ ಪಾರ್ಟ್ಸ್ ಆ್ಯಂಡ್ ಆ್ಯನಿಮಲ್ ಪ್ರಾಡಕ್ಟ್ಸ್ ಆ್ಯಸ್ ಫುಡ್ ತಿಳ್ಕೊಂಡಿದ್ದೀವಲ್ವಾ. ಸೊ ಪ್ಲ್ಯಾಂಟ್ಸ್ ಆರ್ ಒನ್ ಆಫ್ ದ ಸೋರ್ಸ್ ಆಫ್ ಫುಡ್. ನಮಗೆ ಆಹಾರ ಮೊದಲು ತುಂಬ ಜಾಸ್ತಿ ನಮಗೆ ಪ್ಲ್ಯಾಂಟ್ಸಿಂದ ಸಿಗುತ್ತೆ, ಸಸ್ಯಗಳಿಂದ. ವಿಚ್ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್, ಯಾವ ಪ್ಲ್ಯಾಂಟ್ ಸಸ್ಯದ ಯಾವ ಭಾಗದಿಂದ ನಮ್ಗೆ ಸಿಗುತ್ತೆ?
ಈಟ್ ಮೆನಿ ಲೀಫಿ ವೆಜಿಟೇಬಲ್ಸ್. ನೋಡಿ, ನಾವು ಎಲೆಗೆ ಹಸಿರಾಗಿದ್ದ ಸೊಪ್ಪುಗಳನ್ನು ತಿಂತೀವಿ, ಆಮೇಲೆ ಸ್ವಲ್ಪ ಹಣ್ಣುಗಳನ್ನು ತಿಂತೀವಿ, ಆಮೇಲೆ ಸ್ವಲ್ಪ ಬೇರುಗಳು. ಏನು ಯಾವ ಬೇರುಗಳು ಅಂದರೆ ಯಾವುದು, ಕ್ಯಾರೆಟು, ಬೀಟ್ರೂಟ್, ಅದೆಲ್ಲ ಬೇರುಗಳೇ. ಯಾಕಂದರೆ ಕೆಳಗಡೆ ಬೆಳೆಯುವಂಥ ತರಕಾರಿಗಳದು ಭೂಮಿ ಕೆಳಗೆ, ಅದೆಲ್ಲ ರೂಟ್ಸ್. ಭೂಮಿ ಕೆಳಗೆ ಬೆಳೆಯೋದೆಲ್ಲ ರೂಟ್ಸ್ ತಾನೇ. ರೂಟ್ಸ್ಗೆ ಏನು ನಾವು ಎಕ್ಸಾಂಪಲ್ ಕೊಡಬೇಕು ಅಂದರೆ ರ್ಯಾಡಿಶ್, ಬಟಾ, ಇದೆಲ್ಲ ಕೊಡ್ಬೋದು. ಸೊ ಇದು ನಮ್ಮ ರೂಟ್ಸಿಂದನೂ ನಮಗೆ ಸಿಗುತ್ತೆ. ಆಮೇಲೆ ಕೆಲವು ಸ್ಟೆಮ್ಸಿಂದ ಸಿಗುತ್ತೆ, ಕಾಂಡಗಳು. ಆಮೇಲೆ ಕೆಲವು ಹಣ್ಣು ಹೂಗಳಿಂದ ಕೂಡ ನಮಗೆ ಸಿಗುತ್ತೆ. ಈಗ ಎವರಿ ಐಟಮ್ ಪಂಪ್ಕಿನ್ ಅಂದರೆ ಪಂಪ್ಕಿನ್ ಫ್ಲವರ್ಸ್ ಅಂದರೆ ಪಂಪ್ಕಿನ್ ಕುಂಬಳಕಾಯಿ, ಕುಂಬಳಕಾಯಿ ಇದೆಯಲ್ಲ, ಅದರ ಹೂಗಳು ನೋಡಿದರೆ ಅದು ಏನಾಗುತ್ತೆ, ಡಿಪ್ಪಿನ್ ರೈಸ್ ಅಕ್ಕಿನಲ್ಲಿ ಡಿಪ್ಪಿನ್ ರೈಸ್ ಪೇಸ್ಟ್ ಆ್ಯಂಡ್ ಫ್ರೈಡ್, ಅದನ್ನು ಮಾಡ್ತಾರಂತೆ. ರೈಸ್ ಪೇಸ್ಟ್, ರೈಸ್ನ ಪೇಸ್ಟಾಗಿ ಮಾಡಿದ್ರು ಅದರಲ್ಲಿ ಅದ್ಬಿಟ್ಟು ಅದನ್ನ ಫ್ರೈ ಮಾಡಿ ತಿಂತಾರಂತೆ. ಸೊ ನೋಡಿ, ಇದು ಒಂಥರ ಫುಡ್ಡು. ಸಮ್ ಪ್ಲ್ಯಾಂಟ್ಸ್ ಆಫ್ ಟೂ ಆರ್ ಮೋರ್ ಎಡಿಬಲ್ ಪಾರ್ಟ್ಸ್. ಒಂದೊಂದು ಕೆಲವು ಪ್ಲ್ಯಾಂಟ್ಗೆ ಒಂದಕ್ಕಿಂತ ಎರಡು ಮೂರು ಪದಾರ್ಥಗಳು ಅದರಿಂದ ಸಿಗುತ್ತೆ ನಮಗೆ ಪ್ಲ್ಯಾಂಟ್ಸ್. ಫಾರ್ ಎಕ್ಸಾಂಪಲ್ ಮಸ್ಟರ್ಡ್ ಪ್ಲ್ಯಾಂಟ್ಸ್ ಅಂತ ನೋಡಿ, ಮಸ್ಟರ್ಡ್, ಸಾಸಿವೆ ಸಾಸಿವೆ ಬೀಜಗಳು, ಅದೇನಾಗ ನಮಗೆ ನಾವು ಆಯಿಲು ಮಾಡ್ತೀವಿ, ನಾವು ಅದನ್ನು ಅದರಿಂದ ನಾವು ಆಯಿಲು ಎಣ್ಣೆನೂ ಮಾಡ್ತೀವಿ. ಆಮೇಲೆ ಅದರ ಎಲೆಗಳನ್ನು ನಾವು ತರಕಾರಿ ಥರ ಯೂಸ್ ಮಾಡ್ತೀವಿ. ಕ್ಯಾನ್ ಯು ಥಿಂಕ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಬನಾನಾ ಪ್ಲ್ಯಾಂಟ್? ಈಗ ನಾವು ಬಾಳೆಹಣ್ಣು ಅದು ಗಿಡಕ್ಕೆ ಹೋದಾಗ ಅದನ್ನು ನಾವು ಯೂಸ್ ಮಾಡ್ತೀವಲ್ಲ, ಅದೇನು ಹಣ್ಣುಗಳನ್ನು ನಾವು ಹಣ್ಣಿಗೆ ಯೂಸ್ ಮಾಡ್ತೀವಿ, ಎಲೆಗಳನ್ನ ಊಟಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ಹಂಗೆ ಒಂದೊಂದು ಕೆಲವು ಸಸ್ಯಗಳು ಒಂದಕ್ಕಿಂತ ಎರಡು ಜಾಸ್ತಿ ಉಪಯೋಗಗಳನ್ನು ಕೊಡುತ್ತೆ. ಥಿಂಕ್ ಆಫ್ ಈ ಥರ ಅನೇಕ ಎಕ್ಸಾಂಪಲ್ಸನ್ನು ನೀವು ಯೋಚನೆ ಮಾಡಿ, ಯೋಚನೆ ಮಾಡಿ ಒಂದು ಲಿಸ್ಟನ್ನು ಮಾಡಿ. ಈಗ ನೆಕ್ಸ್ಟ್ ಆ್ಯಕ್ಟಿವಿಟಿ ಫೋರ್, ಅದು ಆ್ಯಕ್ಟಿವಿಟಿ ತ್ರೀ ಲಿಸ್ಟ್ ಮಾಡು. ಈಗ ಆ್ಯಕ್ಟಿವಿಟಿ ಫೋರ್ ಬಂದಾಗ, ಫ್ರಮ್ ಆಲ್ ದ ಫುಡ್ ಐಟಮ್ಸ್ ಯು ಹ್ಯಾವ್ ಲಿಸ್ಟೆಡ್, ಅಲ್ಲಿ ಫುಡ್ ಐಟಮ್ಸ್ ಎಲ್ಲ ಲಿಸ್ಟ್ ಮಾಡಿದ್ದೀರಲ್ಲ, ಅದರಲ್ಲಿ ಕೆಲವನ್ನ ಚೂಸ್ ಮಾಡಿ ನೀವು ಅದೇ ಯಾವುದು ಪ್ಲ್ಯಾಂಟಿಂದ ಸಿಕ್ಕಿದೆ, ಆಮೇಲೆ ಪ್ಲ್ಯಾಂಟಿನ ಯಾವ ಭಾಗದಿಂದ ಸಿಗುತ್ತೆ ಅನ್ನೋದನ್ನು ಒಂದು ಲಿಸ್ಟನ್ನು ಮಾಡಬೇಕು. ಇದನ್ನು ಫುಡ್ ಐಟಮ್ಸ್ ದಟ್ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಈಗ ಆ್ಯಕ್ಟಿವಿಟಿ ಫೈವ್. ಆ್ಯಕ್ಟಿವಿಟಿ ಫೈವ್ ಹೋದಾಗ ಏನು ಮಾಡಬೇಕು, ಕೆಲವು ಸೀಡ್ಸ್ನ ತಗೊಂಡು, ಒಂದು ಬೀಜಗಳನ್ನು, ಒಣಗಿದ ಬೀಜಗಳನ್ನು, ಮೂಂಗ, ಚೆನ್ನಾಗಿ ತಗೊಂಡು ಅದನ್ನು ಸ್ವಲ್ಪ ಸೀಡ್ಸ್ ಪುಟ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಸೀಡ್ಸ್ ಇನ್ ಎ ಕಂಟೈನರ್ ಫಿಲ್ಡ್ ವಿತ್ ವಾಟರ್. ಒಂದು ಯಾವುದೋ ಒಂದು ಪಾತ್ರೆಯಲ್ಲಿ ನೀರು ಜೊತೆಯಲ್ಲಿ ತೊಗೊಂಡು ನೀವು ದಿವಸ ಅದನ್ನು ಒಂದು ಸ್ವಲ್ಪ ದಿನ ಒಂದಿನ ತನಕ ಹಂಗೆ ಇಟ್ಬಿಡಿ. ನೆಕ್ಸ್ಟ್ ದಿನ ನೀರೆಲ್ಲ ಒಂದು ಕಂಪ್ಲೀಟಾಗಿ ತೆಗೆದುಬಿಟ್ಟು ಆ ಸೀಡ್ಸ್ ಹಂಗೆ ಬಿಟ್ಬಿಟ್ಟು ಅದನ್ನು ತೊಗೊಂಡು ಆಮೇಲೆ ಅದನ್ನು ತೆಗೆದು ರ್ಯಾಪ್ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟು ಅದರ ಮೇಲೆ ಭಾರ ಇಡಬೇಕು. ಸ್ವಲ್ಪ ದಿನ ಆದಮೇಲೆ ನೋಡಿದಾಗ ಏನಾಗುತ್ತೆ, ಡು ಯು ಅಬ್ಸರ್ವ್ ಚೇಂಜಸ್, ಚೇಂಜ್ ಏನೋ ಮೊಳೆ ಕಾಳುಗಳು ಹುಟ್ಕೊಳ್ಳುತ್ತೆ, ಬಿಳಿ 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 ಒಂಥರ ಇದ್ರ ಥರ ಹುಟ್ಕೊಳ್ಳಿ. ಅದು ವೈಟ್ ಸ್ಟ್ರಕ್ಚರ್ ಕಾಳು, ಮೊಳೆ ಮೊಳೆ ಬಿಡುತ್ತಲ್ಲ ಅದೇನಂತೀವಿ, ವೈಟ್ ಬೆಳ್ಳಗಿರುತ್ತಲ್ಲ, ಓಕೆ, ಅದನ್ನು ಅದರಿಂದ ಏನು ಅದನ್ನು ನಾವು ಬಿತ್ತದಾಗ ಆ ಸೀಡ್ಸ್ನ ಏನು ನಮಗೆ ಇದರಿಂದ ದೀಸ್ ಅದಕ್ಕೇನಂತೀವಿ, ದ ಸೀಡ್ಸ್ ಆರ್ ಸ್ಪ್ರೌಟೆಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದೇ ಮೊಳೆಕಾಳು, ಅದೇ ಏನಪ್ಪ ಒಂದು ಕಾಳುಗಳನ್ನ ಮೊಳೆ ಬರೋಂಗೆ ಬಟ್ಟೆ ಸುತ್ತಿ ಬಾರ ಇಡ್ತಲ್ಲ, ಆ ಒಂದು ಇದಕ್ಕೆ ಏನಂದರೆ ಸ್ಪ್ರೌಟೆಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇದನ್ನು ತಿರ್ಗಾ ವಾಶ್ ಮಾಡಿ ನೀರೆಲ್ಲ ತಿರ್ಗಾ ಡ್ರೈ ನೀಲ್ಸಿ ಅದನ್ನು ಒಂದು ಕಡೆ ಇಟ್ಬಿಟ್ಟು ಒಂದಿನ ಹಂಗೆ ಇಟ್ಬಿಟ್ಟು ಒಣಗಿಸಿ ಕವರ್ಡ್ ವಿತ್ ವೆಟ್ ಕ್ಲಾತ್, ತಿರ್ಗಾ ಅದನ್ನು ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡಿ ಇಡಬೇಕು. ಹೀಗೆ ನೋಡ್ತಾ ಇದ್ದಾಗ ಆಮೇಲೆ ಏನಾಗುತ್ತೆ, ತಿರ್ಗಾ ಮೇಲಿನ ಮೇಲೆ ಅದು ಸ್ಪ್ರೌಟ್ ಆಗ್ತಾ ಹೋಗುತ್ತೆ. ಆಫ್ಟರ್ ವಾಶಿಂಗ್ ಇದನ್ನೆಲ್ಲ ವಾಶ್ ಮಾಡಿದ್ಮೇಲೆ ಅದನ್ನು ನಾವು ಆಮೇಲೆ ತಿನ್ಬೋದು. ದೇ ಕ್ಯಾನ್ ಆಲ್ಸೋ ಬಿ ಬಾಯ್ಲ್ಡ್, ಅದನ್ನು ಬಾಯ್ಲ್ ಮಾಡ್ಬೋದು, ಬೇಯಿಸ್ಬೋದು. ಅದಕ್ಕೆ ಏನು ಮಾಡೋದು, ಸ್ಪೈಸಸ್ ಮಸಾಲೆ ಪಾತ್ರೆಗಳನ್ನೆಲ್ಲ ಹಾಕಿ ಅದನ್ನು ಒಳ್ಳೆ ಟೇಸ್ಟಿಯಾಗಿ ಒಂದು ಟೇಸ್ಟಿ ಸ್ನ್ಯಾಕ್ ಥರ ಮಾಡಿಕೊಂಡು ತಿನ್ಬೋದು. ಕೊಳ್ಳು ಕಾಳು ಮಾಡ್ತಾರಲ್ಲ ಅದು. ಸೊ ಡು ಯು ನೋ ವೇರ್ ಹನಿ ಕಮ್ಸ್? ಈಗ ಪ್ಲ್ಯಾಂಟ್ಸ್ ಆಯಿತು, ಈಗ ನಾವು ಇದಕ್ಕೆ ಹೋಗೋಣ. ಜೇನುತುಪ್ಪ ಹೇಳಿದ್ರಲ್ವಾ, ಜೇನುತುಪ್ಪ ಎಲ್ಲಿಂದ ಸಿಗುತ್ತೆ ಗೊತ್ತಾ, ಹೌ ಇಟ್ ಈಸ್ ಪ್ರೊಡ್ಯೂಸ್ಡ್ ಅಂತ ಗೊತ್ತಾ? ಹ್ಯಾವ್ ಯು ಸೀನ್ ಎ ಬೀ ಹೈ ವೇರ್ ದರ್ ಆರ್ ಮೋರ್ ಹೀಪ್ಸ್ ಕೀಪ್ ಬಸಿಂಗ್ ಔಟ್? ನೋಡಿ, ಅನೇಕ ಜೇನುಳು ಬುತ್ಕೊಳ್ಳುತ್ತಲ್ಲ, ಇದು ಈ ಜೇನುಹುಳುಗಳು ಏನು ಮಾಡುತ್ತೆ, ದೇ ಗೋ ಫ್ರಮ್ ಪ್ಲ್ಯಾಂಟ್ಸ್, ಪ್ಲ್ಯಾಂಟ್ ಟು ಪ್ಲ್ಯಾಂಟ್, ಪ್ಲ್ಯಾಂಟಿಂದ ಪ್ಲ್ಯಾಂಟ್ಗೆ ಹೋಗಿ ದೇ ಕಲೆಕ್ಟ್ ನೆಕ್ಟೆ, ಸ್ವೀಟ್ ನೆಕ್ಟೆ ಏನಂದರೆ ಸ್ವೀಟ್ ಜ್ಯೂಸ್, ಫ್ಲವರ್ಸಲ್ಲಿ ಸಿಗ್ತಕ್ಕಂಥ ಜ್ಯೂಸು, ಅದನ್ನು ಹನಿಯಾಗಿ ಕನ್ವರ್ಟ್ ಮಾಡಿ ಜೇನುತುಪ್ಪ ಕನೆಕ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡುತ್ತೆ. ಫ್ಲವರ್ಸ್ ಆ್ಯಂಡ್ ದೇರ್ ನೆಕ್ಟೆ, ಈ ಹೂಗಳು ಆಮೇಲೆ ಈ ನೆಕ್ಟೆರ್ಗಳು, ಈ ಒಂದು ಜ್ಯೂಸನ್ನು ಏನು ಮಾಡುತ್ತೆ, ಇದು ಓನ್ಲಿ ಫ್ರೂಟ್ಸಲ್ಲಿ ಸಿಗುತ್ತೆ, ಓನ್ಲಿ ಫಾರ್ ಎ ಪಾರ್ಟ್ ಆಫ್ ದ ಇಯರ್, ಪ್ರತಿ ವರ್ಷದ ಪೂರ್ತಿ ಸಿಗಲ್ಲ ಯಾವಾಗಲೋ ಒಂದು ಸರಿ. ಸೊ ಈ ಬೀಸ್ ಏನು ಮಾಡ್ತೀವಿ, ಡೆಕ್ಟರ್ ಮಾಡಿದ್ದನ್ನು ಆಲ್ ಥ್ರೂ ದ ಇಯರ್ನ ನಾವು ಯೂಸ್ ಮಾಡಿ ಸ್ಟೋರ್ ಮಾಡಿ ನಾವೇನಾದರೂ ಹನಿ ಮಾಡಿಕೊಂಡು ತಿಂತೀವಿ. ವೇರ್ ಡು ವಿ ಫೈಂಡ್ ಜಸ್ಟ್ ಬಿಹೇವ್, ವಿ ಕಲೆಕ್ಟ್ ಫುಡ್ ಸ್ಟೋರ್ ದ ಬೀಸ್ ಇನ್ ಬೀಸ್ ಆಸ್ ಹನಿ. ಇದನ್ನು ನಾವು ಜೇನುತುಪ್ಪದ ರೂಪದಲ್ಲಿ ಯೂಸ್ ಮಾಡಿ, ಜೇನುತುಪ್ಪ ಅದು ನಮಗೆ ಜೇನು ಹುಳದಿಂದ ಸಿಗುತ್ತೆ ಅಲ್ವಾ. ಹಲೋ, ಈಗ ಪೇಜ್ ನಂಬರ್ ಫೋರ್,
1.5. ವಾಟ್ ಡೋ ಆ್ಯನಿಮಲ್ಸ್ ಈಟ್? ಈಗ ನಿಮಗೆ ಆ್ಯನಿಮಲ್ಸಿಂದ ನಮಗೆ ಎಷ್ಟು ಅನ್ನೋದೋ ಸೋರ್ಸಸ್ ಎಲ್ಲ ಸಿಗುತ್ತೆ ಅಲ್ವಾ, ಪ್ಲ್ಯಾಂಟ್ಸು. ಇಪ್ಪ ಆ್ಯನಿಮಲ್ಸ್ ಇಸ್ ಎ ಸೋರ್ಸ್, ಅದು ನಮಗೆ ಫುಡ್ಡನ್ನು ಕೊಡುತ್ತೆ. ಸೊ ವಾಟ್ ಡೂ ಆ್ಯನಿಮಲ್ಸ್ ಈಟ್? ಆ್ಯನಿಮಲ್ಸ್ ಏನು ತಿನ್ನುತ್ತೆ? ಡೂ ಯು ಹ್ಯಾವ್ ಕ್ಯಾಟಲ್ ಆರ್ ಎ ಪೆಟ್ ದಟ್ ಯು ಟೇಕ್ ಕೇರ್ ಆಫ್? ನಿಮ್ಮ ಮನೇಲಿ ಕ್ಯಾಟ್ಲ್ ಇದೆಯಾ ಅಲ್ಲ ಪೆಟ್? ಕ್ಯಾಟ್ಲ್ ಅನ್ನ ಕ್ಯಾಟ್ಲ್ ಅಂದರೆ ದನ ಎಲ್ಲ ಇರುತ್ತಲ್ವ. ಫಾರ್ ಎಕ್ಸಾಂಪಲ್ ಎ ಡಾಗ್, ಎ ಅಲ್ಲ ಡಾಗ್, ಕ್ಯಾಟ್, ಬಫೆಲೋ, ಆರ್ ಎ ಗೋಟ್, ಇದೆಲ್ಲ ಇದೆಯಲ್ಲ. ಯು ವಿಲ್ ದೆನ್ ಶೋರ್ಲಿ ಬಿ ಅವೇರ್ ಆಫ್ ದ ಫುಡ್ ದ ಆ್ಯನಿಮಲ್ ಈಟ್ಸ್. ನಿಮಗೆ ಈ ಪ್ರಾಣಿಗಳು ಏನೇನು ತಿನ್ನುತ್ತೆ ಅನ್ನೋಂತ ನಿಮಗೆಲ್ಲ ಈಗ ಗೊತ್ತಿರುತ್ತೆ. ಸೊ ದ ಆ್ಯನಿಮಲ್, ವಾಟ್ ಅಬೌಟ್ ಅದರ್ ಆ್ಯನಿಮಲ್ಸ್? ಬೇರೆ ಈ ಆ್ಯನಿಮಲ್ಸ್ದೆಲ್ಲ ನಿಮಗೆ ಗೊತ್ತು ಏನೇನು ತಿನ್ನುತ್ತೆ ಅಂತ. ಬೇರೆ ಆ್ಯನಿಮಲ್ಸ್ ಏನೇನು ತಿನ್ನುತ್ತೆ ನಿಮಗೇನು ಗೊತ್ತು? ಸೊ ಹ್ಯಾವ್ ಯು ಎವರ್ ಅಬ್ಸರ್ವ್ ದ್ಯಾಟ್ ಇಸ್ ಕ್ವಿರಿಲ್ ಅಂದರೆ ಅಳಿಲ್ ನೋಡಿದಿರಲ್ವ, ಅಳಿಲು, ಪಿಜಿಯನ್, ಆಮೇಲೆ ಲಿಝರ್ಡ್, ಹಲ್ಲಿ, ಸ್ಮಾಲ್ ಇನ್ಸ್ ಆರ್ ಎ ಸ್ಮಾಲ್ ಇನ್ಸ್ ಯಾವುದಾದ್ರೂ ಒಂದು ಸಣ್ಣ ಕೀಟ ಅದೆಲ್ಲ ಏನು ಇರುತ್ತೆ, ಅದು ಏನೇನು ಫುಡ್ ತೊಗೊಳುತ್ತೆ ಅಂತ ಗೊತ್ತಿದೆಯಾ ನಿಮಗೆ? ಸೊ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಆ್ಯಕ್ಟಿವಿಟಿ 6 ಅದು ನೋಡೋಣ. ಸೆವರಲ್ ಆ್ಯನಿಮಲ್ಸ್ ಆರ್ ಇಲ್ಲಿ ಈ ಆ್ಯಕ್ಟಿವಿಟಿ 6 ಪೇಜ್ ನಂಬರ್ 5 ಲಿಸ್ಟ್ ಮಾಡಿದೆ ಆ್ಯಕ್ಟಿವಿಟಿ. ಸೆವರಲ್ ಆ್ಯನಿಮಲ್ಸ್ ಆರ್ ಲಿಸ್ಟೆಡ್, ಇಲ್ಲಿ ಆ್ಯನಿಮಲ್ಸ್ ಎಲ್ಲ ಲಿಸ್ಟ್ ಆಗಿದೆ, ಅದರಲ್ಲಿ ಕೆಲವಿದೆ. ದ ಟೈಪ್ ಆಫ್ ಫುಡ್ ದೇ ಈಟ್ ಅನ್ನೋದು ಕೂಡ ಪಕ್ಕದಲ್ಲಿ ಕಾಲಮಲ್ಲಿದೆ. ಫಿಲ್ ಇನ್ ದ ಬ್ಯಾಂಕ್ಸ್ ಇನ್ ದ ಟೇಬಲ್, ಅದನ್ನು ನೀವು ಫಿಲಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಟೇಬಲ್ 1.5 ಆ್ಯನಿಮಲ್ಸ್ ಆ್ಯಂಡ್ ದೇರ್ ಫುಡ್ ಅಂತ ಇದೆ. ಒಂದು ಕಡೆ ಎಲ್ಲ ನೇಮ್ ಆಫ್ ದ ಆ್ಯನಿಮಲ್ಸ್ ಇದೆ, ಇನ್ನೊಂದು ಕಡೆ ಫುಡ್ ದ ಆ್ಯನಿಮಲ್ಸ್ ಈಟ್ ಅಂತ ಇದೆ. ಮೊದಲನೇದು ಬಫೆಲೋ ಅಂದರೆ ಎಮ್ಮೆ. ಎಮ್ಮೆ ಏನು ತಿನ್ನುತ್ತೆ? ಗ್ರಾಸ್ ಅದೆಲ್ಲ ಬರೆದಿದೆ. ಅದೇ ಥರ ಕ್ಯಾಟ್ ಪಕ್ಕ ಬರೆದಿದೆ. ಅದೇ ಥರ ಇದನ್ನೆಲ್ಲ ಫುಲ್ ಕಂಪ್ಲೀಟ್ ಮಾಡಬೇಕು ನೀವು. ಓಕೆ, ನೆಕ್ಸ್ಟ್ ಈಗ ಆ್ಯಕ್ಟಿವಿಟಿ 7. ಆ್ಯಕ್ಟಿವಿಟಿ 7 ಹೋದಾಗ ನೋಡಿ, ಟೇಬಲ್ 1.5 ಇದೆ. ಕೆಳಗಡೆ ಹೋದರೆ ಅಲ್ಲಿ ಗ್ರೂಪ್ ದೈನ್ಸ್ ಗ್ರೂಪ್ ದ ಆ್ಯನಿಮಲ್ಸ್ ಎಂಟರ್ಡ್ ಇಯರ್ ಆಸ್ ಫಾಲೋಸ್. ಯಾವ್ಯಾವ ಆ್ಯನಿಮಲ್ಸ್ ಎಂಟರ್ ಮಾಡಿದೆ ಆಗಿದೆ ನೋಡಿ. ಪ್ಲೇಸ್ ಆ್ಯನಿಮಲ್ಸ್ ವಿಚ್ ಈಟ್ ಓನ್ಲಿ, ಅದರಲ್ಲಿ ನೋಡಿ ಆ ಪ್ಲಾನ್ ಆ್ಯನಿಮಲ್ಸ್ ಏನೇನು ತಿನ್ನುತ್ತೆ ಅಂತ ಬರೆದಿದ್ದೀವಿ. ಈಗ ಮುಂದಕ್ಕೆ ಹೋದಾಗ ಹಿಂಗೆ ಈಗ ಯಾವ ಲಿಸ್ಟ್ ಮಾಡಬೇಕು ಅಂದರೆ ಬರೀ ಪ್ಲಾಂಟ್ಸ್ ತಿನ್ನೋ ಆ್ಯನಿಮಲ್ಸ್ ಯಾವುದು ಅದನ್ನು ಬರಿಬೇಕು ಒಂದು ಕಡೆ. ಅದಕ್ಕೆ ಏನಂತೀವಿ ನಾವು? ಹರ್ಬಿವೋರಸ್. ಹರ್ಬಿವೋರಸ್ ಅಂದರೆ ದಿರ್ ಆರ್ ಸಮ್ ಆ್ಯನಿಮಲ್ ವಿಚ್ ಈಟ್ ಅದರ್ ಆ್ಯನಿಮಲ್ ಪ್ಲಾಂಟ್ಸ್ನ ತಿನ್ನೋ ಆ್ಯನಿಮಲ್ಸ್ಗೆ ನಾವು ಹರ್ಬಿವೋರಸ್ ಅಂತೀವಿ. ನೆಕ್ಸ್ಟ್ ಮುಂದಕ್ಕೆ ಹೋದಾಗ ಸ್ವಲ್ಪ ಆ್ಯನಿಮಲ್ಸು ಮೀಟ್, ಫ್ಲೆಶ್, ಬೇರೆ ಸಣ್ಣ ಸಣ್ಣ ಆ್ಯನಿಮಲ್ಸ್ನ ತಿನ್ನುತ್ತೆ ಅಲ್ವಾ, ಅದಕ್ಕೆ ನಾವು ಏನಂತೀವಿ? ಫ್ಲೆಶ್ ತಿನ್ನುತ್ತಲ್ವ, ಸೊ ದಟ್ ಈಸ್ ಕಾಲ್ಡ್ ಕಾರ್ನಿವೋರಸ್ ಅಂತ. ಆಮೇಲೆ ಇನ್ನು ಹಂಗೆ ಹೋದ ನೋಡು ಮುಂದೆ ಹೋಗ್ತಾ ಇದ್ದ ಕೆಲವು ಆ್ಯನಿಮಲ್ಸ್ ಪ್ಲಾಂಟ್ಸು ತಿನ್ನುತ್ತೆ, ಆ್ಯನಿಮಲ್ಸು ತಿನ್ನುತ್ತೆ, ಎರಡೂ ಸೇವಿಸುತ್ತೆ. ಸೊ ಅಂಥ ಆ್ಯನಿಮಲ್ಸ್ಗೆ ನಾವೇನಂತೀವಿ ಇಂಗ್ಲೀಷಲ್ಲಿ? ಆಮ್ನಿವೋರಸ್. ಹರ್ಬಿವೋರಸ್ ಅಂದರೆ ಸಸ್ಯಹಾರಿಗಳು, ಕಾರ್ನಿವೋರಸ್ ಅಂದರೆ ಮಾಂಸಾಹಾರಿಗಳು, ಆಮ್ನಿವೋರಸ್ ಅಂದರೆ ಎರಡೂ, ಎರಡು ಸಸ್ಯ ಮತ್ತು ಎರಡು ತಿನ್ನುತ್ತಲ್ಲ ಅದು ಆಮ್ನಿವೋರಸ್. ಇದೇ ಥರ ಈಗ 1.6 ಟೇಬಲ್ ಇದೆ, ಇಲ್ಲಿ ನೀವು ಸಪ್ರೇಟಾಗಿ ಎಂಟ್ರ್ ಮಾಡಬೇಕು 100 ಕಾಲಮ್ಸು. ಪ್ಲಾಂಟ್ ಆ್ಯನಿಮಲ್ಸ್ ಎಲ್ಲ ಬರೆದ್ಬಿಟ್ಟು ಆ್ಯನಿಮಲ್ಸ್ ಹರ್ಬಿವೋರಸ, ಕಾರ್ನಿವೋರಸ, ಆಮ್ನಿವೋರಸ ಅಂತ ನೀವು ಲಿಸ್ಟ್ ಮಾಡಬೇಕು. ಈಗ ಅರ್ಥ ಆಯಿತು ಹರ್ಬಿವೋರಸ್, ಕಾರ್ನಿವೋರಸ್, ಆಮ್ನಿವೋರಸ್ ಅಂದರೆ ಏನು ಅಂತ, ಅದ್ರ ಪ್ರಕಾರ ನೀವು ಮಾಡಿ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋದಾಗ, ವಿ ನೋ ದಟ್ ದೇರ್ ಆರ್ ಮೆನಿ ಅಮಂಗ್ ಅಸ್ ವು ಡು ನಾಟ್ ಗೆಟ್ ಸಫಿಷಿಯಂಟ್ ಫುಡ್. ನೋಡಿ, ನಮಗೆ ಎಷ್ಟೋ ಜನಕ್ಕೆ ಫುಡ್ ಸಫಿಷಿಯಂಟಾಗಿ ಸಿಗಲ್ಲ ಅಂತ ಗೊತ್ತಿದೆ ಅಲ್ವಾ. ಸೊ ವಿ ನೀಡ್ ಟು ಫೈಂಡ್ ವೇಸ್ ಬೈ ವಿಚ್ ಮೋರ್ ಫುಡ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ. ಸೊ ನಮಗೆ ಫುಡ್ ಜಾಸ್ತಿ ಬೇಕು ಅಂದರೆ ಯಾವ ವೇನಲ್ಲಿ ನಾವು ಫುಡ್ಡನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು, ಯಾವ ವೇನಲ್ಲಿ ನಾವು ಅದನ್ನು ಗ್ರೋ ಮಾಡಬೇಕು ಕಂಟ್ರಿಲಿ ಅನ್ನೋದು ತಿಳ್ಕೋಬೇಕು. ದಟ್ ವಿಲ್ ನಾಟ್ ಬಿ ಎನಫ್, ಅದೊಂದೇ ಅಲ್ಲ. ವಿ ವಿಲ್ ನೀಡ್ ಟು ಫೈಂಡ್ ವೇಸ್ ಟು ಇನ್ಶೂರ್ ದಿಸ್ ಫುಡ್ ಈಸ್ ಮೇಡ್ ಈಸಿಲಿ ಅವೈಲಬಲ್ ಟು ಈಚ್ ಒನ್. ನಾವು ಹೆಂಗೆ ಪ್ಲಾಂಟ್ ಗ್ರೋ ಮಾಡ್ತೀವೋ ಅದೇ ಥರ ಎಲ್ರಿಗೂ ಸಿಗಬೇಕು, ಡಿಸ್ಟ್ರಿಬ್ಯೂಟ್ ಆಗಬೇಕು, ಅದನ್ನು ನಾವು ನೋಡ್ಕೋಬೇಕು. ದೇ ಆರ್ ಮೆನಿ ಫೈನ್ಸ್, ಅದು ಏನು ಅಂತ ತಿಳ್ಕೋಬೇಕು. ಇಷ್ಟು ಈ ಪಾಠಕ್ಕೆ, ಇದು ಪಾಠನ ತಾತ್ಪರ್ಯ ಈ ಎಷ್ಟು ಮಾತ್ರ ಈ ಪಾಠದಲ್ಲಿ ಸಂಬಂಧಪಟ್ಟಿದೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್, ಥ್ಯಾಂಕ್ ಯು.